ಶ್ರೇಷ್ಠ ಅಡಿಕೆ, ಸಮ್ಮೋಹಕ ಸ್ವಾದ, ನೈಸರ್ಗಿಕ ಮಸಾಲೆಗಳಿಂದ ತಯಾರಿಸಲಾದ ಡಿಎಸ್ಪಿ ಪವರ್ ಪಾನ್ ಮಸಾಲ, ಪವರ್ಫುಲ್ ಜನರಿಗೆ. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರಗಳು. ಈ ದಿನ ವಿಶೇಷವಾಗಿ ಭಾರತ ಸರ್ಕಾರದ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ನಾವೆಲ್ಲರೂ ಮತದಾನದ ಬಗ್ಗೆ ಸೂಕ್ತ ಅರಿವನ್ನು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ದಿನ ಮೇಣದ ಬತ್ತಿಯನ್ನು ಬೆಳಗುವುದರ ಮುಖಾಂತರ, ಜಾಥಾವನ್ನು ಮಾಡುವುದರ ಮುಖಾಂತರ ಹೊಸದುರ್ಗ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರ್ವತ್ರಿಕ ಮತದಾನವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಒಂದು ಜಾಥಾವನ್ನು ಮಾಡಲಾಗಿದೆ. ಭಾರತದ ಪ್ರಜಾಪ್ರಭುತ್ವಕ್ಕೆ ವಿಶ್ವದಲ್ಲೇ ಮಾನ್ಯತೆ ಇದೆ. ಭಾರತದ ಪ್ರಜಾಪ್ರಭುತ್ವ ಅಂದರೆ ವಿಶ್ವದ ಎಲ್ಲ ರಾಷ್ಟ್ರಗಳು ತಿರುಗಿ ನೋಡ್ತವೆ. ಕಾರಣ ಮೊದಲಿನಿಂದಲೂ ಭಾರತದ ಪ್ರಜಾಪ್ರಭುತ್ವ ತತ್ವಗಳಲ್ಲಿ ನಂಬಿಕೆ ಇದೆ. ಹಾಗಾಗಿ ನಮ್ಮ ಸದೃಢ ಸರ್ಕಾರವನ್ನು ಕೊಡಬೇಕಂದ್ರೆ ಹೆಚ್ಚಿನ ಪರ್ಸೆಂಟೇಜಲ್ಲಿ ವೋಟ್ ಮಾಡಿಸ್ಬೇಕು. ಅದಕ್ಕೆ ಇಷ್ಟೆಲ್ಲ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಸ್ವೀಪ್ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ದಿಸೆಯಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ನಾವು ಮತದಾನ ಜಾಗೃತಿ ಶಿಬಿರಗಳನ್ನು ಮಾಡಿದ್ವಿ, ಪಂಚಾಯಿತಿ ಲೆವೆಲಲ್ಲಿ ಮಾಡಿದ್ವಿ. ಇವತ್ತು ನಗರದ ಒಂದು ಏನು ಹಿರಿಯೂರು ಸರ್ಕಲಿಂದ ಟಿವಿ ಸರ್ಕಲ್ವರೆಗೂ ವಿವಿಧ ಇಲಾಖೆಯಲ್ಲ ಅಧಿಕಾರಿಗಳು, ನೌಕರ ಬಂಧುಗಳು ಈ ಒಂದು ಮೇಣಬತ್ತಿಯನ್ನು ಹಚ್ಚುವುದರ ಮುಖಾಂತರ ಜಾಥಾವನ್ನು ಮಾಡಿದ್ದೇವೆ. ಈ ಮುಖಾಂತರ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ಶೇಕಡ 100% ಮತದಾನವನ್ನು ತಮ್ಮ ಹಕ್ಕನ್ನು ಚಲಾಯಿಸಬೇಕು. ಇದು ಜನರಿಗೆ ಕೊಟ್ಟಿರೋಂಥ ಪರಮಾಧಿಕಾರ. ಪ್ರತಿಯೊಂದು ಹಕ್ಕು ಮತ ಅದರದೇ ಆದಂಥ ಪಾವಿತ್ರ್ಯತೆಯನ್ನು ಹೊಂದಿದೆ. ಆ ಒಂದು ದಿಸೆಯಲ್ಲಿ ಯಾರೂ ಈ ಮತದಾನದಿಂದ ಹೊರಗುಳಿಬಾರ್ದಂತ ನಾವು ಈ ಮೂಲಕ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತೀವಿ. ಧನ್ಯವಾದಗಳು. ಮತದಾನದ ಜಾಗೃತಿ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಇವತ್ತು ಮೇಣದ ಬತ್ತಿ ಹಚ್ಚುವ ಮೂಲಕ ಒಂದು ಮತದಾನ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಹೆಂಗೆ ದೀಪ ಹಚ್ಚಿ ನಾವು ಬೆಳಕು ಹೆಂಗೆ ಚೆಲ್ಲುತ್ತೋ ಹಾಗೆ ನಮ್ಮ ದೇಶದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಮತ ಹಾಕಿ ನಾವು ಒಂದು ನಮ್ಮ ಹೆಂಗೆ ಬೆಳಕು ಚೆಲ್ತೀವೋ ಅದೇ ಥರ ಪ್ರಜಾಪ್ರಭುತ್ವದ ಬೆಳಕು ಚೆಲ್ಲಬೇಕು ಅಂತ ಹೇಳ್ತಾ ಇವತ್ತು ಎಲ್ಲ ನಮ್ಮ ಜಾಥಾ ಈ ಒಂದು ಮೇಣದ ಬತ್ತಿ ಅಭಿಯಾನಕ್ಕೆ ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ನಮ್ಮ ಪುರಸಭೆ ಅಧಿಕಾರಿಗಳು, ನಮ್ಮ ಬಿ ಇ ಓ ಜಯಪುರ ಮತ್ತು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು, ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಶಾಲಾ ಮಕ್ಕಳು ಮತ್ತು ಹಿಂದುಳಿದ ವರ್ಗ ಇಲಾಖೆಯ ಹಾಸ್ಟೆಲ್ ಮಕ್ಕಳು ಮತ್ತು ಎಲ್ಲ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಈ ಸಭೆಯಲ್ಲಿ ಈ ಒಂದು ಜಾಥಾದಲ್ಲಿ ಭಾಗವಹಿಸಿದರೆ
ಭಾಗವಹಿಸಿ ಯಶಸ್ವಿಯಾಗಿ ಈ ಒಂದು ಮೇಣದ ಬತ್ತಿ ಅಭಿಯಾನವನ್ನು ಮಾಡಿದರೆ ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಮತ್ತು ಈ ಒಂದು ವಿಧಾನಸಭೆ ಚುನಾವಣೆ ದಿನಾಂಕ 10/5 ಅವತ್ತಿನ ದಿವಸ ಎಲ್ಲ ಮತದಾನ ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು. ಹಂಗಾಗಿ ಎಲ್ಲರೂ ಮತದಾನ ಮಾಡಬೇಕು, ಮತ್ತು ಅವರು ಅಕ್ಕಪಕ್ಕದವರನ್ನೆಲ್ಲ ಪ್ರೇರೇಪಣೆ ಮಾಡಬೇಕು. ಈ ಒಂದು ಚುನಾವಣೆಯಲ್ಲಿ ಎಲ್ಲರೂ ಮತ ಚಲಾಯಿಸಿ ನಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ಹೇಳ್ತಾ, ನನಗೆ ಎಲ್ಲರೂ ಈ ಒಂದು ಜಾಥಾದಲ್ಲಿ ಭಾಗವಹಿಸಿರೋದಕ್ಕೆ ಎಲ್ಲ ಇಲಾಖೆಯ ಎಲ್ಲ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಾವು ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.